ಬೆಂಗಳೂರಿನಲ್ಲಿ ಇರುವಂಥ ಒಂದಷ್ಟು ಬೇರೆ ಬೇರೆ ಸಾಕಾಟದಿಂದ ಆಗಿರುವಂಥ ಶಾಲೆಗಳಲ್ಲಿ ಶಾಲೆ ನೋಡೋಕೆ ತುಂಬ ಚೆನ್ನಾಗಿರ್ಬೋದು, ಅವರು ದುಡ್ಡು ಕೊಟ್ಟಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ನ ಒಂಚೂರು ಕ್ರಿಯೇಟ್ ಮಾಡಿಕೊಟ್ಟಿರ್ಬೋದು. ಆದರೆ ಸೌತ್ ಕೆನರಾ ಮತ್ತು ನಾರ್ತ್ ಕೆನರಾದಲ್ಲಿ ನಾವು ನೋಡಿದಾಗ ಜನ ಇನ್ವಾಲ್ವ್ ಆಗ್ತಾರೆ. ಒಬ್ಬ ನಾನು ಹೋಗ್ತೀನಿ ಅಂತ ಅಂದರೆ ಗೊತ್ತಾದ್ರೆ ಅವ್ರಿಗೆ ಊರಿನ ಆ ಮಕ್ಕಳುಗಳನ್ನ ಸಹಿತ ಅವ್ರ ಮನೇಲಿ ಯಾವ ಮಗು ಶಾಲೆ ಕಳಿಸೋ ಮಗುನೂ ಇಲ್ಲದೆ ಇದೆ ಇರಲ್ಲ. ಅವ್ರಿಗೂ ಭಗವಂತ ಎಲ್ಲ ಚೆನ್ನಾಗಿಟ್ಟಿರ್ತಾನೆ. ಆದರೆ ಬರ್ತಾರೆ ಅಂದರೆ ಬರ್ತಾರೆ, ನಾವು ಹೋಗೋ ತನಕ ನಮ್ಮ ಜೊತೆ ಇರ್ತಾರೆ. ಆ ಶಾಲೆಗಳಲ್ಲಿ ನಮ್ಮ ಕಡೆಯಿಂದ ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ, ಅವ್ರೇನು ಫಿಲಪ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಥರ ಮಾಡಿ ಆ ಶಾಲೆಗಳ ಗುಣಮಟ್ಟವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿತ್ ಕನ್ಸರ್ನ್, ಮತ್ತು ಗ್ರಾಮ ಇನ್ವಾಲ್ವ್ ಆಗಿರೋದ್ರಿಂದ ಆ ಶಾಲೆಗಳು ಅಷ್ಟೇ ನೀಟಾಗೂ ಇರುತ್ತೆ. ಅಲ್ಲಿಯ ಟಾಯ್ಲೆಟ್ಗಳು, ನಮ್ಮ ಯಾವುದೇ ಟಾಯ್ಲೆಟ್ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಯಾರ್ದಾದ್ರು ತಲೆಯೊಳಗಿದ್ರೆ ಅದು ಖಂಡಿತ ತಪ್ಪು. ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಸ್ಕೇಲ್ ತಕ್ಕಂತೆ, ನಾನು ಹೇಳ್ತಿರೋದು ಒಂದು ಎರಡು ಮೂರು ಶಾಲೆಗಳನ್ನ ನೋಡಿ ಅಲ್ಲ, ನಮ್ಮ 47,000 ಶಾಲೆಗಳನ್ನ ನೋಡಿದಾಗ ಮೋರ್ ದೆನ್ 60% ಆಫ್ ದ ಸ್ಕೂಲ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಾವೇನು ಕೊರತೆ ಇಲ್ಲ, ಆದರೆ ಮೇಂಟೆನೆನ್ಸಲ್ಲಿ ನಮ್ಮದು ಕೊರತೆಗಳಿದೆ. ಆ ಮೇಂಟೆನೆನ್ಸ್ ಪಾರ್ಟ್ನ ನಾನಾಗಲೇ ಹೇಳ್ದಂಗೆ ಸೌತ್ ಕೆನರಾ ಮತ್ತು ನಾರ್ತ್ ಕೆನರಾದಲ್ಲಿ ಅವ್ರಿಗಳು ಇನ್ವಾಲ್ವ್, ಬರೀ ಅಲ್ಲೇ ಅಲ್ಲ, ಎಲ್ಲೆಲ್ಲಿ ಆಕ್ಟಿವ್ MLAs ಇದ್ದಾರೆ, ಯಾರಿಗೆ ಸ್ಕೂಲ್ ಬಗ್ಗೆ ಕನ್ಸರ್ನ್ ಇದೆ ಆ ಕ್ಷೇತ್ರಗಳಲ್ಲಿರ್ಬೋದು, ಇಲ್ಲ ಒಂದಷ್ಟು ಕಡೆ ಓಲ್ಡ್ ಸ್ಟೂಡೆಂಟ್ಸ್ ಈಚೆಗೆ ತಗೊಂಡಿರುವಂಥವ್ರು. ಆದರೆ ಈ ಇವೆಲ್ಲದರಲ್ಲೂ ನಾವು ಇನ್ನೊಂದು ಕೊರತೆ ಕಂಡಿದ್ದಂಗೆ ಆಗಲೇ ಬಾಲು ಅವ್ರು ಹೇಳ್ದಂಗೆ ಒಂದಷ್ಟು ಕೊರತೆ ನಾವು ಕಾಣ್ತಿರುವಂಥದ್ದು ಈ ಕರ್ನಾಟಕ ಸರ್ಕಾರದ ಈ ಸ್ಕೇಲ್ನ ಪರಿಪೂರ್ಣ ಮಾಡೋದು ಸ್ವಲ್ಪ ಕಷ್ಟ. ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಯಾಕೆಂದ್ರೆ ನಾವು ಎರಡು, ನಾನಾಗಲೇ ತುಂಬ ಸಲ ಹೇಳಿದೆ, ನಾನು ಒಂದು ಮಕ್ಕಳು ಶಾಲೆಯಿಂದ ನಾವು ರನ್ ಮಾಡ್ತಾ ಇದ್ದೀವಿ, ಬರೀ ಒಂದೇ ಒಂದು ಮಗು ಇರುವಂಥ ಶಾಲೆಗಳು ಇದೆ. 10 ಕಡಿಮೆ ಇರುವಂಥ ಶಾಲೆ 3,600 ಚಿಲ್ಡ್ರೆ ಶಾಲೆಯನ್ನು ರನ್ ಮಾಡ್ತಾ ಇದ್ದೀವಿ. 25 ಕಡಿಮೆ ಇರುವಂಥ ಹೈಸ್ಕೂಲ್ಸ್ನ ಸುಮಾರು 4,000 ಚಿಲ್ಡ್ರೆ ಅಷ್ಟು ರನ್ ಮಾಡ್ತಾ ಇದ್ದೀವಿ ನಾವು, 25 ಕಡಿಮೆ ಇದೆ. ಆದರೆ ಹೈಸ್ಕೂಲ್ಸಲ್ಲಿ ನಾವು 7+1 ಟೀಚರ್ಸೇ ಕೊಡ್ತಾ ಇದ್ದೀವಿ ನಾವು, ಟೀಚರ್ಸ್ನ ಕಡಿಮೆ ಮಾಡಲ್ಲ. ಪ್ರೈಮರಿ ಸ್ಕೂಲ್ಸಲ್ಲಾದ್ರೂ ಟೀಚರ್ಸಿನ ಕೊರತೆಗಳಿದೆ, ಎರಡು ಮಕ್ಕಳಿರು ಒಂದೇ ಟೀಚರ್ ಇರ್ತಾರೆ. ಆದರೆ ಆ ಥರದಲ್ಲಿ ಇಲ್ಲ. ಮತ್ತು ದಿ ಬೆಸ್ಟ್ ಸ್ಟಾಫ್, ಆಗಲೇ ಹರಿಪ್ರಕಾಶ್ ಅವರು ಹೇಳ್ದಂಗೆ ದಿ ಬೆಸ್ಟ್ ಸ್ಟಾಫ್ ಯಾರು ಇನ್ಫ್ಲೂಯೆನ್ಸ್ ಮೇಲೆ ಬೇರೆ ಬೇರೆ ಕಾರಣಕ್ಕೆ ಬಂದವರಲ್ಲ, ಕಾಂಪಿಟೇಷನ್ ಮೂಲಕ ಬಂದಿರುವಂಥವ್ರು. ಮತ್ತು ಅದರಲ್ಲಿ ಒಂದಷ್ಟು ಜನ ನೀವು ಪರ್ಸ್ನಲಿ ಮಾತಾಡಿದ್ರೆ ತಾವು ಆಗಬೇಕು ಟೀಚರ್ ಅಂತಲೇ ಬಂದಿರುವಂಥವ್ರು ಸಹಿತ ಸಿಗ್ತಾರೆ ನಮ್ಮ ಶಾಲೆಗಳಲ್ಲಿ. ಅವ್ರು ಬೇರೆ ಬೇರೆ ಎಲ್ಲೂ ಹೋಗಬೇಕು ಅನ್ನೋದಕ್ಕಲ್ಲ, ಟೀಚರ್ ಆಗಬೇಕು ಅನ್ನೋದಕ್ಕೋಸ್ಕರ ಬಂದಿರುವಂಥವ್ರು. ಇತ್ತೀಚಿನಲ್ಲಂತೂ ಅವರು ಎಷ್ಟು ಕಾಂಪಿಟೇಷನಲ್ಲಿ ಬರ್ತಾರೆ ಅಂದರೆ ಫಸ್ಟು ಅವರು ಡಿಗ್ರಿ ಮುಗಿಸ್ಕೋಬೇಕು, BEd ಮುಗಿಸ್ಕೋಬೇಕು, ಆಮೇಲೆ TET ತಗೋಬೇಕು, ಆಮೇಲೆ CET ತಗೋಬೇಕು, ಬರಬೇಕು. ಆದರೆ ಇಷ್ಟು ಎಲ್ಲದೂ ಪಾಸ್ ಆಗಿ ಬಂದಿರ್ತಾರೆ, ಅವ್ರ ಕ್ವಾಲಿಟಿ ಬಗ್ಗೆನೂ ನಮಗೇನು ಅನುಮಾನ ಇಲ್ಲ. ಆದರೆ ಪ್ರಾಬ್ಲಮ್ ಬರುವಂಥದ್ದು ಅಲ್ಲಿ ನಾವು ಪರ್ಟಿಕ್ಯುಲರ್ ಪ್ರೈಮರಿಲಿ ನ್ಯಾಷನಲ್ ಆವರೇಜ್ ಮತ್ತು ಇಂಟರ್ನ್ಯಾಷನಲ್ ಆವರೇಜ್ಗಿಂತನೂ ನಮ್ಮ ಕರ್ನಾಟಕದಲ್ಲಿ ನಾವು ಚೆನ್ನಾಗಿದ್ದೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.